एव्रिवन वेलकम बैक टू मई चानल नोड़ा एस टी एस कन्ड व्ल्स यारूसब नं चानल नोड़े नान सौजन्य जीगौड़ नान चिमंगलूर कन्ड व्ल्स नहीं नु चल सब्सक्रईबे नोड़े हमी सब्सक्रईबी सो इवती नम पयण एलिए अरे टुडे वि आर् गोयिंग टू कुके सुब्रमण्य टेंपल ना धर्मस्थल मंजुनाथ स्वामी दर्शन नंतर नावी सुब्रमण्य होती सो नहीं आ व्लॉग नोड़े नानु स्क्रीन मेले लिंक अटैच मातीनी नोड़को बनी प्रीवियस व्लॉग ನಾವು ಜುಲೈ ಮಂತ್ ಅಲ್ಲಿ ಹೋಗಿದ್ದು ಧರ್ಮಸ್ಥಳದಲ್ಲಿ ಅಷ್ಟು ಜೋರ್ ಮಳೆ ಇರಲಿಲ್ಲ ಬಟ್ ಸುಬ್ರಹ್ಮಣ್ಯದಲ್ಲಿ ಅಂತೂ ತುಂಬಾ ಜೋರ್ ಮಳೆ ಬರ್ತಿತ್ತು ಅಂಡ್ ಪ್ರತಿ ಇಯರ್ ಸುಬ್ರಹ್ಮಣ್ಯಕ್ಕೆ ಹೋಗ್ತಿರ್ತೀವಿ ಲಾಸ್ಟ್ ಇಯರ್ ಡ್ಯೂ ಟು ಕೊರೋನಾ ಹೋಗಕಾಗಿರಲಿಲ್ಲ ಪ್ರತಿ ವರ್ಷನೂ ನಾವು ರೈನಿ ಸೀಸನ್ ಅಲ್ಲೇ ಹೋಗೋದು ಹೋದಾಗೆಲ್ಲ ಇಷ್ಟೇ ಜೋರಾಗಿ ಮಳೆ ಬರ್ತಿರುತ್ತೆ ಲಾಸ್ಟ್ ಪ್ರೀವಿಯಸ್ ಇಯರ್ ಅಂತೂ ಬಿಫೋರ್ ಲಾಸ್ಟ್ ಇಯರ್ ಏನೋ ಫುಲ್ ಸೇತುವೆಯಿಂದ ಆಚೆ ಬಂದಿತ್ತು ನೀರು ಅಷ್ಟು ಜೋರಾಗಿ ಮಳೆ ಬಂದಿತ್ತು ರೋಡ್ ಫುಲ್ ನೀರಾಗಿತ್ತು ತುಂಬಾ ಭಯ ಆಗಿತ್ತು ಬಿಕಾಸ್ ಮರಗಳೆಲ್ಲ ಅಷ್ಟು ಅಲ್ಲಾಡ್ತಿತ್ತು ಎಲ್ಲಿ ಮರ ಬಿದ್ದೋಗುತ್ತೆ ಅಂತ ಅಷ್ಟು ಭಯ ಇತ್ತು ಅಷ್ಟು ಸ್ಕೇರಿಯಾಗಿ ನಮ್ಮ ಜರ್ನಿ ಮಾಡಿದ್ವಿ ಬಟ್ ಈ ಸಲ ಅಷ್ಟೇನಿರಲಿಲ್ಲ ಬಟ್ ತುಂಬ ಜೋರಾಗಿ ಮಳೆ ಅಂತೂ ಬರ್ತಿತ್ತು ಹೀಗೆ ಮಳೆಯಲ್ಲಿ ಜರ್ನಿ ಮಾಡಬೇಕಾದ್ರೆ ಮುಂದೆ ಒಂದು ಜೋಳದ ಅಂಗಡಿ ಸಿಕ್ತು ಇಲ್ಲಿ ತುಂಬಾ ಕಾರ್ನ್ ಸ್ಟಾಲ್ಸ್ ಇಟ್ಟಿರ್ತಾರೆ ರೋಡ್ ಸೈಡು ಟೂರಿಸ್ಟ್ ತುಂಬ ಜನ ಅಲ್ಲ ಹಾಗಾಗಿ ರೋಡ್ ಸೈಡ್ ಈ ಥರ ಚಿಕ್ಕ ಪುಟ್ಟ ಸ್ಟಾಲ್ಸ್ನ ಹಾಕಿರ್ತಾರೆ ಸೊ ಬೆಸ್ಟ್ ಕಾಂಬಿನೇಷನ್ ಅನ್ಬೋದು ಜೋಳ ಮಳೆಯಲ್ಲಿ ಅದು ಕೆಂಡದಲ್ಲಿ ಸುಟ್ಟು ಕೊಡ್ತಾರಲ್ಲ ತಿನ್ನೋಕ್ಕಷ್ಟು ಚೆನ್ನಾಗಿರುತ್ತೆ ಚೆನ್ನಾಗಿದೆಯಾ ಇಲ್ವಾ ಹೇಳು ಚೆನ್ನಾಗಿದೆಯಾ ಅಂತ ಬೇಕಂತೆ ಸಾರ ಹಾಕಿ ಇನ್ನೊಂದ್ ಸ್ವಲ್ಪ ಹಾಕಿ ಆಚೆ ಮಳೆ ಬರ್ತಿರೋದ್ರಿಂದ ಇಲ್ಲೇ ಅವ್ರು ಕೆಂಡ ಹಾಕಿದ್ರಲ್ಲ ಫೈರ್ ಕ್ಯಾಂಪ್ ತರ ಅಲ್ಲೇ ನಿಂತ್ಕೊಂಡ್ರೆ ತುಂಬಾ ಬೆಚ್ಚಗೆ ಅನಿಸ್ತಿತ್ತು ಯಾಕಂದ್ರೆ ಹೊರಗಡೆ ಅಷ್ಟು ಚಳಿ ಇದೆ ತುಂಬಾ ಜೋರಾಗಿ ಮಳೆ ಬರ್ತಾ ಇತ್ತು ಸೊ ಒಂಥರ ಅಡ್ವೆಂಚರಸ್ ಆಗಿತ್ತು ನಮ್ಮ ಜರ್ನಿ ನಾವು ಚಿಕ್ಕಮಗಳೂರು ಟು ಧರ್ಮಸ್ಥಳ ಹೋಗಬೇಕಾದ್ರೆ ರೋಡ್ ಸೈಡ್ ಜಾಸ್ತಿ ವಾಟರ್ ಫಾಲ್ಸ್ನ ನೋಡ್ತಿದ್ವಿ ಬಟ್ ಹಿಯರ್ ಧರ್ಮಸ್ಥಳ ಟು ಸುಬ್ರಹ್ಮಣ್ಯ ಹೋಗಬೇಕಾದ್ರೆ ರೋಡ್ ಸೈಡ್ ಜಾಸ್ತಿ ರಿವರ್ಸ್ನ ನೋಡ್ಬೋದು ಸೊ ಫೈನಲಿ ನಾವೀಗ ಸುಬ್ರಹ್ಮಣ್ಯ ರೀಚ್ ಆದ್ವಿ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಮುಂಭಾಗದಲ್ಲಿದ್ದೀವಿ ಈಗ ದೇವಸ್ಥಾನ ರೋಡಲ್ಲಿ ಹೋಗ್ತಾ ಇದ್ದೀವಿ ಆ್ಯಂಡ್ ಇಲ್ಲಿ ಲಾಡ್ಜ್ ಹುಡ್ಕೋದೇ ಒಂದು ಪ್ರಾಬ್ಲಮ್ ಫುಲ್ ಬುಕ್ ಆಗಿತ್ತು ಬಟ್ ನೋಡೋಕ್ಕೆ ಜನ ಏನಷ್ಟಿರಲಿಲ್ಲ ನೋಡ್ಬೋದು ಎಷ್ಟು ಖಾಲಿ ಇದೆ ಅಂತ ಸೊ ನಮ್ಮ ಡ್ಯಾಡಿ ಲಾಡ್ಜ್ನ ಹುಡ್ಕೋಕ್ಕೆ ಹೋಗಿದ್ರು ಅಲ್ಲಿವರೆಗೂ ನಾವು ಚಾಟ್ಸ್ನ ತಿಂತಾ ಇದ್ವಿ ಸೊ ಇಲ್ಲಿ ಚಿಕ್ಕಮುರಿನ ತಿಂತಾ ಇದ್ದೀವಿ ಸ್ವೀಟ್ ಚಟ್ನಿನ ಹಾಕ್ತೀರಾ ಸ್ವೀಟ್ ಇಲ್ಲ ಖಾರ ಮಾತ್ರ ಇಲ್ಲಿ ಖಾರ ಜಾಸ್ತಿ ಕೇಳೋದು ಯಾವೂರು ಚಿಕ್ಕಮಗಳೂರು ನಿಮ್ಮ ಜಿಲ್ಲೆನಾ
ಬಟನ್ ಬಟನ್ ಬರ್ತಲ್ಲ ಹಂಗೆ ಪುಳಿ ಜಾಸ್ತಿ ಇರ್ತಕೋ ಪುಳಿ ಹುಳಿ ಮತ್ತೆ ಉಪ್ಪು ಜಾಸ್ತಿ ಆಗಿದೆ ಇದಕ್ಕೆ ಉಪ್ಪು ಹಾಕಿತ್ತು ಇದಕ್ಕೆ ಸ್ವಲ್ಪ ಖಾರ ಹಾಕಿ ಪೇಪರಿಗೆ ಹಾಕ ಹಾಂ ಚರ್ಮೂರಿ ರೆಡಿಯಾದರೂ ನಮಗೆ ರೂಮ್ ಸಿಗಲಿಲ್ಲ ಯೂಶ್ವಲಿ ನಾವು ರೂಮ್ ಬುಕ್ ಮಾಡಿಕೊಂಡೇ ಹೋಗೋದು ಬಟ್ ಈ ಸಲ ಆ ಲಾಡ್ಜ್ ಕ್ಲೋಸ್ ಆಗಿತ್ತು ಹಾಗಾಗಿ ರೂಮ್ ಸುಡ್ಕೋದು ಕಷ್ಟ ಆಯಿತು ಆಮೇಲೆ ಥ್ರೂ ಬ್ರೋಕರ್ ನಮಗೆ ರೂಮ್ ಸಿಕ್ತು ಸೊ ರೂಮ್ ಸಿಗೋವರೆಗೂ ನಾನು ಇಲ್ಲೇ ವಿಂಡೋ ಶಾಪಿಂಗ್ ಮಾಡ್ತಾಯಿದ್ದೆ ಆಚೆ ಕಡೆ ದೇವಸ್ಥಾನದ ಹತ್ರ ಎಲ್ಲ ಸ್ಟಾಲ್ಸ್ ಇರುತ್ತಲ್ಲ ಸೊ ನಾನು ಅಲ್ಲಿ ಹೋಗಿದ್ದೆ ಇಯರಿಂಗ್ಸ್ ಕಲೆಕ್ಷನ್ ತುಂಬ ಚೆನ್ನಾಗಿತ್ತು ಅಲ್ಲಿ ಹಾಗಾಗಿ ಅದನ್ನು ನಾನು ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ ಅಲ್ಲೇ ಚೇರ್ ಮೇಲಿದೆ ನೋಡು ಫೈನಲಿ ರೂಮ್ ಸಿಕ್ತು ಸೊ ಟಿ ವಿ ಇರೋ ರೂಮೇ ಸಿಕ್ತು ಟಿ ವಿ ಇಲ್ಲದೆ ಇರೋಕ್ಕಾಗಲ್ಲ ಇವತ್ತು ನಾವು ಇಲ್ಲೇ ಹಾಲ್ಟ್ ಮಾಡಿ ಮಾರ್ನಿಂಗ್ ಪೂಜೆಗೆ ದೇವಸ್ಥಾನಕ್ಕೆ ಹೋಗ್ತೀವಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲ ಫ್ರೆಶ್ ಅಪ್ ಆಗಿ ಈಗ ಟೆಂಪಲಿಗೆ ಹೋಗ್ತಿದ್ದೀವಿ ಯಾವುದೇ ಪೂಜೆ ಇಲ್ಲ ಅಂದರು ಬಟ್ ದೇವ್ರ ದರ್ಶನ ಮಾಡ್ಬೋದು ಅಂತ ಹೇಳಿದರು ಈಗ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗಲಿ ಅಂತ ಕಾಫಿ ಕುಡಿಯೋಕ್ಕೆ ಬಂದಿದ್ದೀವಿ ಯೂಶ್ವಲಿ ನಾನು ಆಚೆ ಹೋದಾಗ ಹೆಚ್ಚಾಗಿ ಫಿಲ್ಟರ್ ಕಾಫಿನೇ ಪ್ರಿಫರ್ ಮಾಡ್ತೀನಿ ಮನೇಲಿದ್ದಾಗ ನಾನು ಟೀ ಕುಡಿತೀನಿ ಬಟ್ ಯಾವಾಗಲೂ ರೆಗ್ಯುಲರ್ ಆಗಿ ಕಾಫಿ ಟೀ ಕುಡಿಯಲ್ಲ ಅವಾಗ ಫುಲ್ ಎಲ್ಲ ಡೆಮಾಲಿಷ್ ಮಾಡಿದ್ದಾರೆ ನಾನು ಈ ಟೆಂಪಲ್ ರೋಡ್ ಇಷ್ಟು ಖಾಲಿ ಇರೋದು ನಾನು ಯಾವಾಗಲೂ ನೋಡೇ ಇರಲಿಲ್ಲ ಯಾವಾಗಲೂ ಬರುವಾಗ ತುಂಬಾ ಕ್ರೌಡ್ ಇರ್ತಿತ್ತು ತುಂಬ ಜನ ಜಾತ್ರೆ ಆಗಿರ್ತು ಬಟ್ ಈ ಸತಿ ತುಂಬ ಕಡಿಮೆ ಇದ್ದಾರೆ ಜನ ಹೇಳಬೇಕಂದ್ರೆ ಅಲ್ಲಿ ಒಳಗಡೆ ದರ್ಶನಕ್ಕೆ ಹೋದಾಗ ಯಾರೂ ಜನನೇ ಇರಲಿಲ್ಲ ಬರೀ ನಾವೇ 4 ಜನ ಇದ್ವಿ ತುಂಬ ಈಸಿಯಾಗಿ ದರ್ಶನ ಆಯಿತು ಪಾಪು ಮಸ್ತಾಗಿ ಟರ್ನ್ ದ ಸೈಡ್ ಮಮ್ಮಿ ಸೇ ಹಾಯ್ ಮಾಸ್ಕ್ ರಿಮೂವ್ ಮಾಡು ನೀನು ಗೊತ್ತೇ ಆಗ್ತಿಲ್ಲ ಈ ಸತಿ ಅಂತೂ ದೇವ್ರ ದರ್ಶನ ತುಂಬ ಆರಾಮಾಗಾಯಿತು ಬಿಕಾಸ್ ಯಾರೂ ಜನನೇ ಇರಲಿಲ್ಲ ನಾವೇ 4 ಜನ ಇದ್ದಿದ್ದರಿಂದ ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ಸೊ ತುಂಬ ಹೊತ್ತು ದೇವ್ರನ್ನ ನೋಡೋ ಅವಕಾಶ ಸಿಕ್ತು ನನ್ನ ಜೊತೆ ನೀವು ಸಹ ದರ್ಶನ ಮಾಡ್ಬೋದು ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕೆ ಅಲೋ ಇರಲಿಲ್ಲ ಬಟ್ ಆದರೂ ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ ಆಮೇಲೆ ನಾನು ಬಯಸ್ಕೊಂಡೆ ಕೂಡ ವಿಡಿಯೋ ಅಲೋ ಇಲ್ಲ ಅಂತ ಸಹ ಸುಬ್ರಹ್ಮಣ್ಯ ದರ್ಶನ ಮಾಡಿದ್ರಿ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಯಾಕೆ ಫಿಶ್ ಜೊತೆ ಬಿಡಲ್ವಾ ಧರ್ಮಸ್ಥಳದಲ್ಲಿ ನಾವು ನೇತ್ರಾವತಿ ನದಿ ನೋಡಿದ್ವಿ ಬಟ್ ಇಲ್ಲಿ ಸುಬ್ರಹ್ಮಣ್ಯದಲ್ಲಿ ಕುಮಾರಧಾರ ನದಿಯಲ್ಲಿ ಸ್ನಾನ ಮಾಡ್ತಾರೆ ಸೊ ಟೆಂಪಲ್ ಒಳಗೇ ಇಲ್ಲಿ ರಿವರ್ ಹತ್ರ ಎಂಟ್ರಿ ಇದೆ ನಾನು ಪ್ರತಿ ಸಲ ಬಂದಾಗಲೂ ಈ ರಿವರಲ್ಲಿ ಆಟ ಆಡ್ಕೊಂಡು ಹೋಗ್ತಾ ಇದ್ದೆ ಬಟ್ ಈ ಸಲ ನಾನು ನೀರೊಳಗೆ ಇಳಿಲಿಲ್ಲ ನಾವು ಅವಾಗೆಲ್ಲ ಬಂದಾಗ ಇಲ್ಲಿ ಸ್ಟೋನಲ್ಲಿ ಮನೆ ಕಟ್ಟುತ್ತಾ ಇದ್ವಿ ಯಾರು ಎಷ್ಟು ಹೈಟ್ ಬಿಲ್ಡ್ ಮಾಡ್ತಾರೆ ಬೀಳಿಸ್ದಂಗೆ ಅಂತ ಬಟ್ ಈ ಸತಿ ಸ್ಟೋನ್ಸ್ ಇರಲಿಲ್ಲ ಯಾರೂ ಆ ಥರ ಮನೆಯೂ ಕಟ್ಟಿರಲಿಲ್ಲ ಸೊ ಅದೆಲ್ಲ ಒಂಥರ ಮೆಮೊರೀಸ್ ಥರ ಈಗ ಅದು ಯಾವುದೂ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಅನ್ಕೊಳ್ಳಿ
ಸೊ ಇವತ್ತಿನ ವ್ಲಾಗ್ ತುಂಬ ಲೆಂತ್ ಆಗುತ್ತೆ ಅಂತ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಸುಮಾರು ಟ್ರಿಪ್ ವ್ಲಾಗ್ಸ್ ಇದೆ, ಅದನ್ನು ನಾನು ಅಪ್ಕಮಿಂಗ್ ವೀಡಿಯೋಸ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರೋ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.